ಮಕ್ಕಳನ್ನು ಮಾದಕ ವ್ಯಸನಗಳಿಂದ ದೂರ ಇರಿಸಲು ಪೋಷಕರ ಪಾತ್ರ ಅತ್ಯಗತ್ಯವೆಂದು ಕಾಂಗ್ರೆಸ್ ಮುಖಂಡರಾದ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪನವರು ಕಿವಿಮಾತು ಹೇಳಿದ್ದಾರೆ. ಭಗವಾನ್ ಪುಟ್ಪರ್ತಿ ಸಾಯಿಬಾಬಾರವರ ಜನ್ಮವರ್ಧಂತಿ ಮಹೋತ್ಸವದ ಪ್ರಯುಕ್ತ ಡಾಕ್ಟರ್ ರಾಧಾಕೃಷ್ಣ ರಸ್ತೆಯಲ್ಲಿರುವ ಶ್ರೀ ಸತ್ಯಸಾಯಿ ಧ್ಯಾನ ಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ವಿಶೇಷ ಸತ್ಸಂಗ ಮತ್ತು ಜನ್ಮವರ್ಧಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ತಾವು ಸತಾ ಸ್ವತಃ ಬಾಬಾ ಭಕ್ತರಾಗಿದ್ದು ತಮ್ಮ ಬಾಲ್ಯದ ಜೀವನದಲ್ಲಿ ಪ್ರತಿನಿತ್ಯ ಸಂಜೆ ಸಮಯದಲ್ಲಿ ತಮ್ಮ ಪೋಷಕರೊಡನೆ ದೇವಸ್ಥಾನಗಳಿಗೆ ತೆರಳಿ ದೇವರ ದರ್ಶನ ಮಾಡಿಕೊಂಡು ಬಂದು ಮನೆಯಲ್ಲಿ ಪಠ್ಯಗಳನ್ನು ಓದುವ ಕಾರ್ಯ ಮಾಡುತ್ತಿದ್ದೆವು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನು ಪೋಷಕರು ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗದೇ ಇರುವುದು ಕಾಣದಂತಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಆಧ್ಯಾತ್ಮಿಕ ಪರಿಕಲ್ಪನೆ ಇಲ್ಲದೇ ಇರುವುದು ಹೆಚ್ಚಾಗಿ ಕಾಣಸಿಗುತ್ತಿದೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮಾದಕ ದ್ರವ್ಯಗಳಿಗೆ ವ್ಯಸನರಾಗುತ್ತಿರುವುದನ್ನು ಹೆಚ್ಚಿನದಾಗಿ ಕಾಣುತ್ತಿದ್ದೇವೆ. ಏಕೆಂದರೆ ಶಾಲಾ ಮಟ್ಟದ ಹೆಚ್ಚಿನದಾಗಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಸಹ ಮಾದಕ ದ್ರವ್ಯಗಳಿಗೆ ವ್ಯಸನರಾಗುತ್ತಿದ್ದಾರೆ. ಇನ್ನು ಕಾಲೇಜು ಮಟ್ಟದ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನದಾಗಿ ಕಾಣಸಿಗುತ್ತಿದೆ. ಈ ಮಾದಕ ವ್ಯಸನ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹರಡಿದೆ. ಈ ಮುಂದಿನ ದಿನಗಳಲ್ಲಿ ಮದ್ಯವ್ಯಸನಿಗಳು ಧೂಮಪಾನಕ್ಕೆ ದಾಸರಾಗುತ್ತಿದ್ದು ಇತ್ತೀಚಿನ ಹೈಟೆಕ್ ದಿನಗಳಲ್ಲಿ ಮಾದಕ ವ್ಯಸನಗಳಿಗೆ ದಾಸರಾಗುತ್ತಿದ್ದಾರೆ ಎಂದರು. ಮಾದರಿಯಾಗಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ತರಬೇತಿಗಳಿರ್ಬೋದು, ಅವರಿಗೆ ಉದ್ಯೋಗದ ಅವಕಾಶಗಳಿರ್ಬೋದು, ಓವರ್ಸೀಸ್ ಎಜುಕೇಷನ್ ಇರ್ಬೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್, ಬ್ಯಾಚುಲರ್, ಇದರಿಂದ ಹಲವಾರು ಸೌಕರ್ಯಗಳನ್ನ ಕಲ್ಪಿಸ್ಕೊಡೋದ್ರಲ್ಲಿ ಕರ್ನಾಟಕ ನಂಬರ್ ಒನ್ ಆಗೋ ಥರ ಮಾಡುವಂಥ ಜವಾಬ್ದಾರಿನ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡೋದಕ್ಕೆ ತರಬೇತಿ ಸಿಕ್ಕಿದ್ದು ಸತ್ಯಸಾಯಿ ಸಂಸ್ಥೆಯ ಅಲ್ಲಿ ಹಿಂದೆ ಕಡೆ ಸಿಕ್ಕಿದ್ದರ ಟ್ರೈನಿಂಗು, ಅಲ್ಲಿ ಸಿಕ್ಕಿದ್ದರ ಕಮಿಟ್ಮೆಂಟ್, ಜವಾಬ್ದಾರಿನ ಅಷ್ಟು ಚೆನ್ನಾಗಿ ಕಾಳಜಿ ಬದ್ಧತೆ ಅದರ ಮುಖಾಂತರ ಸಿಕ್ಕಿತು. ಈಗ ಸಿದ್ಧಾರ್ಥ ಸಂಸ್ಥೆ ಜೊತೆಗೆ ತುಮಕೂರು ಇದಕ್ಕಿಂತ ಹೆಚ್ಚಿಗೆ ಟಿ ಬೇಗೂರಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಬೆಂಗಳ, ಅಲ್ಲಿ ಜವಾಬ್ದಾರಿನ ನಿರ್ವಹಣೆ ಮಾಡ್ತಾ ಇದ್ವಿ. ಇಲ್ಲೇ ತುಮಕೂರಲ್ಲೇ ಶೆಟ್ಟಿಯಲ್ಲಿ ಬೇಗೂರು ಜಯನಗರದಲ್ಲಿ ವಾಸ. ಯಾರಿಗಾದರೂ ವಿದ್ಯಾರ್ಥಿಗಳು ಇರ್ಬೋದು, ಯುವಕರು ಇರ್ಬೋದು, ತಾವು ಕೂಡ ಅಷ್ಟೇ, ತಾಯಂದ್ರಿಗೆ ತಾವು ಇದ್ದೀರಾ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಬ್ಯಾಚಲ್ ಇದ್ದರೆ 60-70% ಡಾಕ್ಟರ್ಸ್ ಕೂಡ. ಅವಾಗ ನನಗೂ ಮೆಡಿಕಲ್ ಸೀಟ್ ಸಿಕ್ಕಿತ್ತು ಸೆಂಟ್ ಜಾನ್ಸ್ ಪಿ ಯು ಸಿ ಮುಗಿದ ಮೇಲೆ, ಅದ್ರ ಬಗ್ಗೆ ಆಸಕ್ತಿ ಇರಲಿಲ್ಲ. ಸ್ವಾಮಿ ಮುಂದೆ ಎರಡು ಚೀಟಿ ಹಾಕಿದ್ವಿ, ಇಂಜಿನಿಯರಿಂಗು ಮೆಡಿಸಿನ್ ಅಂತೇಳಿ. ಚೀಟಿ ತೆಗೆದಾಗ ಇಂಜಿನಿಯರಿಂಗ್ ಅಂತ ಗೊತ್ತು. ಅಲ್ಲಿ ಸೆಂಟ್ ಜಾನ್ಸ್ ಅಲ್ಲಿ ಸೀಟ್ ಸಿಗೋದೇ ಕಷ್ಟ. ಆಮೇಲೆ ಮನೆಗೆ ಗೊತ್ತಾಯಿತು, ಎರಡು ಚೀಟಿನಲ್ಲೂ ನಾನು ಮೆಡಿಕಲ್ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟೊಂದು ಅಂತ ಹೇಳಿ. ಇವನು ಮಧುಗಿರಿಯರು ಮತ್ತು ಇಬ್ಬರು ಬರ್ತಾ ಇದ್ರು ಮಧುಗಿರಿ ಭಜನಾ ಮಂಡಳಿಗೆ. ಈಗ ಸ್ವಲ್ಪ ಅದು ಅಲ್ಪ ವಿರಾಮ ಕೊಟ್ಟಿದ್ದಾರೆ. ಅಲ್ಲದೊಂದು ಪುನಶ್ಚೇತನ ಪ್ರತಿ ತಾಲೂಕು ಚಿತ್ರಾಂಗದಲ್ಲಿ ಗುಡಿಯಾರಲ್ಲಿ ಸ್ವಲ್ಪ ಆಕ್ಟಿವ್ ಆಗಿದೆ, ಉಪ್ಪಾಪಟ್ಟಣ ಕಡೆ ಆಕ್ಟಿವ್ ಆಗಿದೆ, ಆಮೇಲೆ ಟಿಪ್ಪು ಸುರ್ವೇಕೆರೆ ಎಲ್ಲ ಕಡೆ ನಾವು ಗಮನಿಸ್ತಾ ಇದ್ದೀವಿ. ಡ್ರಗ್ಸ್ ಹಾವಳಿ ತುಂಬ ಇದೆ, ಇದು ತಾಯಂದರಿಗೆ ಎಷ್ಟೋ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಯಾವುದು ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಲ್ಲಿ ಕಾಲೇಜು ಹುಡುಗರನ್ನೇ ಟಾರ್ಗೆಟ್ ಮಾಡಿ ಮೊದಲನೇ ಹಂತ ಈ ಒಂದು ಕಲಿಯುತ್ತದೆ, ಅದು ನಮಗೆ ಅರ್ಥ ಆಗ್ತಿಲ್ಲ. ಬಟ್ ಸ್ವಾಮಿ ಅವತ್ತೇ ಹೇಳ್ಬಿಡಿದ್ದಾರೆ. ಸೊ ಹಾಗಾಗಿ ಇವತ್ತು ನಮ್ಮೊಂದಿಗೆ ಬಂದು ಅನೇಕ ವಿಚಾರಗಳನ್ನ, ಏಕೆಂದ್ರೆ ಇವತ್ತಿನ ಏನು ಕಲಿಯುಗದಲ್ಲಿ ಏನು ಮಾಯೆ ಈ ಅಧರ್ಮ ನಡೀತಾ ಇದೆ, ಅದ್ರ ವಿರುದ್ಧ ನಾವು ಇದು ಮಾಡ್ಬೇಕು ಅಂತ ಹೇಳಿ ನಮಗೆ ತಿಳಿಸ್ಕೊಟ್ಟಂತ ನಮ್ಮ ಉಳಿದ ಆಲಪ್ಪ ನಾವು